आनेकल तालूकिन सर्जापुर होबळी नेरिग ग्रामद ग्राम देवत मारियम्म देवस्थान पक्कदल्लि हळेय कालोनि इद्दु सदरी कालोनियल्लिरुव वासिगळु इदे मारियम्म देवस्थान मुंदे इरुव रस्तेयन्नु मोदलिनिंदलू बळसुत्तिद्दु आदरे केलवरु पट्टबद्ध हिताशक्तिगळु ಉದ್ದೇಶಪೂರ್ವಕವಾಗಿ ದಲಿತರಿಗೆ ತೊಂದರೆ ಕೊಡಬೇಕು ಎಂಬುವ ಉದ್ದೇಶದಿಂದ ಮಾರಿಯಮ್ಮ ದೇವಾಲಯದ ಜೀರ್ಣೋದ್ಧಾರ ನೆಪದಲ್ಲಿ ರಸ್ತೆಗೆ ಕಾಂಪೌಂಡ್ ಹಾಕುವ ಕೆಲಸವನ್ನು ಮಾಡುತ್ತಿದ್ದಾರೆ. ಕಾಲೋನಿಯ ಜನರಿಗೆ ಈ ರಸ್ತೆ ಬಿಟ್ಟರೆ ಬೇರೆ ಯಾವುದೇ ರಸ್ತೆ ಇಲ್ಲದಾಗಿದ್ದು ಈ ವಿಚಾರವಾಗಿ ತಹಶೀಲ್ದಾರ್ ದಿನೇಶ್ ರವರಿಗೆ ದೂರು ನೀಡಿದ್ರು ಯಾವುದೇ ಪ್ರಯೋಜನವಾಗಿಲ್ಲ ಎಂದು ದಲಿತ ಸಂಘರ್ಷ ಸಮಿತಿ ಭೀಮಗರ್ಜನೆಯ ರಾಜ್ಯ ಸಂಘಟನಾ ಸಂಚಾಲಕ ಗೂಳಿಮಂಗಲ ನಾಗಪ್ಪರವರು ಪತ್ರಿಕಾ ಹೇಳಿಕೆಯಲ್ಲಿ ಆರೋಪ ವ್ಯಕ್ತಪಡಿಸಿದ್ರು. ಇನ್ನು ಇದೇ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ ಭೀಮಗರ್ಜನೆಯ ಬೆಂಗಳೂರು ನಗರ ಜಿಲ್ಲಾ ಸಂಚಾಲಕ ತಿರುಪಾಳ್ಯ ಮುನಿರಾಜು, ಬೆಂಗಳೂರು ವಿಭಾಗೀಯ ಸಂಚಾಲಕ ದ್ಯಾವಸಂದ್ರ ಮುನಿರಾಜು, ಬೆಂಗಳೂರು ನಗರ ಜಿಲ್ಲೆಯ ಸಂಘಟನಾ ಸಂಚಾಲಕ ವೆಂಕಟೇಶ್, ನೆರಿಗ ಗ್ರಾಮಸ್ಥರಾದ ರಮೇಶ್, ಕತ್ತರಗುಪ್ಪೆ ಸುಬ್ಬಾರೆಡ್ಡಿ, ದೊಮ್ಮಸಂದ್ರ ರಾಜಣ್ಣ ಮತ್ತಿತರರು ಹಾಜರಿದ್ದರು. ಒಂದು ನೆರಿಗ ಗ್ರಾಮ ಪಂಚಾಯಿತಿಯ ಒಂದು ಕಾನೂನಿಗೆ ರಸ್ತೆ ಇಲ್ಲ ಸ್ವಾಮಿ, ಅದು ರಸ್ತೆನ ಬೇರೆಯವರು ಅದನ್ನ ಕಬಳಿಸ್ಕೊಂಡಿದ್ದಾರೆ, ಆ ರಸ್ತೆನ ಬಿಡಿಸ್ಕೊಡಿ ಎಸ್ಸಿ ಕಾನೂನಿಗೆ ಅಂತೇಳಿ ನಾವೊಂದು ಅರ್ಜಿಯನ್ನು ಮುಖೇನ ಕೊಡ್ತೀವಿ. ಆ ಅರ್ಜಿ ಮುಖೇನ ಕೊಟ್ಟಾಗ ಅವರು ಒಂದು ಸರಿಯಾಗಿ ನಮಗೆ ಸ್ಪಂದಿಸಿದಿರ. ಅವರು ಏನು ಹೇಳ್ತಾರೆ ಅಂದರೆ, ಒಬ್ಬ ಯಾರೋ ಇನ್ನೊಬ್ಬರು ಪಕ್ಕದಲ್ಲಿ ಇದ್ದಂಥವ್ರಿಗೆ ಅವ್ರಿಗೆ ಹೇಳ್ತಾರೆ, ಇಂಥವ್ರನ್ನ ನಾವು ಯಾವುದೇ ಇದಕ್ಕೆ ಇಂಥವ್ರು ನಾವು ಇದು ಮಾಡೋದಿಲ್ಲ, ನಾವು ಇವ್ರನ್ನ ಸೇರಿಸ್ಕೊಡೋದಿಲ್ಲ ಅನ್ನೋ ಉದ್ದೇಶದಲ್ಲಿ ಹೇಳ್ತಾರೆ. ಅದಕ್ಕೆ ನಾವೆಲ್ಲರೂ ಕೂಡ ಅಸ್ಪೃಶ್ಯರು ಮತ್ತು ದಲಿತರು, ಈ ದಲಿತರು ಯಾವುದೇ ಕಾರಣಕ್ಕೆ ತಹಶೀಲ್ದಾರ್ ಕಚೇರಿಗೆ ಹೋಗಬಾರ್ದಾ, ಕೇಳಬಾರ್ದಾ? ಅಲ್ಲಿ ದಲಿತರಿಗೆ ದಾರಿ ಈ ವಿಚಾರವಾಗಿ ಮತ್ತು ಅಲ್ಲಿನ ಅಸ್ಪೃಶ್ಯರಿಗೆ ದಾರಿ ಇಲ್ಲ, ಮತ್ತು ಅಲ್ಲೊಂದು ಸಣ್ಣದೊಂದು ಮಾರಿಯಮ್ಮ ದೇವಸ್ಥಾನ ಇದೆ, ಆ ದೇವಸ್ಥಾನದ ಮುಂದೆ ಮುಂಭಾಗದಿಂದ ಪೂರ್ವಿಕ ನಮ್ಮ ಪೂರ್ವಿಕರ ಕಾಲದಿಂದ ಅದು ನಡ್ಕೊಂಡ್ಬಂದಂಥ ದಾರಿ. ಅದು ಇತ್ತೀಚೆಗೆ ಕೆಲವರು ಅಲ್ಲಿ ಪಟ್ಟ ಇದಾಪತಿ ಶಕ್ತಿಗಳು ಅಲ್ಲಿ ದಾರಿನ ಮುಚ್ಚೋಕೆ ಹೋದಾಗ ನಮ್ಮ ಏನು ಪಕ್ಕದಲ್ಲಿದ್ದಂಥ ನಮ್ಮ ಇವರು ರಮೇಶ್ ಅವರು ಒಂದು ದೂರಿನ ಅನ್ವಯ ನಮಗೂ ಹೇಳ್ತಾರೆ, ಕರ್ನಾಟಕ ನಮ್ಮ ಇದರ ಹಣ ನಮ್ಗೆ ದಾರಿ ತೊಂದರೆ ಆಗ್ತಾ ಇದೆ, ನಡೆಯಕ್ಕೆ ಹೋಗಿ ತಹಶೀಲ್ದಾರ್ ಕೊಡೋಣ ಅಂತ ಹೇಳಿದಾಗ ಸಂಬಂಧಪಟ್ಟ ಹಾಗೆ ದೂರುಗಳು ಒಂದು ನಾಲ್ಕೈದು ಸಾರಿ ಕೊಟ್ಟಿದ್ದಾರೆ. ಟಪಾಲ್ ಕೊಟ್ಟರೆ ಆತನ ದೂರ ಅಲ್ಲಂತೆ, ಆತನ ಕೈ ಕೊಟ್ಟಾಗ ಮಾತ್ರ ದೂರ ಅಂತೆ. ಟಪಾಲ್ಗೆ ಮೂರು ನಾಲ್ಕು ಸಾರಿ ಟಪಾಲ್ಗೆ ದೂರು ಕೊಟ್ಟಿದ್ದಾರೆ, ಇದವರು ಕೂಡ ಗಮನ ಹರಿಸಲಿಲ್ಲ. ತಾಲೂಕು ಪಂಚಾಯತ್ ದೂರು ಕೊಟ್ಟಿದ್ದಾರೆ, ಇದವರು ಗಮನ ಹರಿಸಲಿಲ್ಲ. ಗ್ರಾಮ ಪಂಚಾಯತ್ ದೂರು ಕೊಟ್ಟಿದ್ದಾರೆ, ಇದವರು ಗಮನ ಹರಿಸಲಿಲ್ಲ. ಅಲ್ಲಿನ ಒಂದು ರಾಜಕೀಯ ಪಿತೂರಿ ಇಟ್ಕೊಂಡು ಈ ತಹಶೀಲ್ದಾರು ನಮಗೆ ಅಲ್ಲಿ ದಲಿತರಿಗೆ ತೊಂದರೆ ಕೊಡಬೇಕು ಉದ್ದೇಶ ಇಟ್ಕೊಂಡೆ ನಮಗೆ ಈ ರೀತಿ ಧಮಕಿಗಳು ಹಾಕುವಂತ ಕೆಲಸ ಮಾಡ್ತಾರೆ, ಇಂಥ ಧಮಕಿ ಹಾಕುವಂತ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಹಾಗಾಗಿ ಇಂಥ ತಹಶೀಲ್ದಾರ್ ನಮ್ಗೆ ಈಗಾಗಲೇ ಒಂದು ಪತ್ರಿಕೆಯಲ್ಲಿ ನಾವು ಹೇಳಿದ್ದೀವಿ, ಈ ತಹಶೀಲ್ದಾರು ನಮ್ಮ ತಾಲೂಕಿಗೆ ಎರಡನೇ ಬಾರಿ ಬಂದಿರೋದು. ಈ ಎರಡನೇ ಬಾರಿ ಬಂದಾಗ ಈ ತಹಶೀಲ್ದಾರು ಇಲ್ಲಿ ದಲಿತರ ಮೇಲೆ ಧಮಕಿ ಹಾಕುವಂತ ಕೆಲಸ, ದಲಿತರ ಒಬ್ಬ ಹೋರಾಟಗಾರರು ಹೋದಾಗ ಗೌರವದಿಂದ ಮಾತಾಡ್ತೀರ, ಅಗೌರವನ್ನ ತೋರಂತ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಯಾರನ್ನ ಬಿಲ್ಡರ್ಸ್ ಹೋದಾಗ, ಯಾರ ಭೂಮಾಫಿಯ ಹೋದಾಗ ಅವ್ರಿಗೆ ಗೌರವ ಕೂಡಿಸಿ ಮಾತಾಡುವಂತ ಕೆಲಸ ಮಾಡ್ತಾರೆ, ಇಲ್ಲಿ ಹೋರಾಟಗಾರರು ಹೋದಾಗ ಅವ್ರಿಗೆ ಅಗೌರವ ತೋರುವಂತ ಕೆಲಸ ಈ ತಹಶೀಲ್ದಾರ್ ಮಾತಾಡ್ತಾರೆ. ನಮ್ಮ ದಿನೇಶ್ ಅವರು, ಅವ್ರು ನಾವ್ ಹೆಸರೇ ಹೇಳ್ತೇವೆ, ದಿನೇಶ್ ಅವರು ತಹಶೀಲ್ದಾರ್ ಆನೇಕಲ್ಲಲ್ಲಿ, ಯಾಕಂದ್ರೆ ಅವರು ಮೀಸಲು ಕ್ಷೇತ್ರದಿಂದ ಬಂದಂತವ್ರು. ಈ ಮೀಸಲು ಕ್ಷೇತ್ರದಲ್ಲಿ ನಾವು ಒಬ್ಬ ಎಸಿಗೆ ಹೇಳ್ತೀವಿ ಅಂದ್ರೆ ಹೇಳ್ಕೋಗ್ರಿ ಅಂತಾರೆ, ಎಮ್ ಎಲ್ ಎ ಹೇಳ್ತೀವಿ ಅಂದ್ರೆ ಹೇಳ್ಕೋಗ್ರಿ ಅಂತಾರೆ, ಯಾಕಂದ್ರೆ ಅಷ್ಟು ಬಲಾಢ್ಯ ಆಗಿಬಿಟ್ಟಿದೆ ತಹಶೀಲ್ದಾರ್ ರಾಜಕಾರಣದಲ್ಲಿ, ಅಷ್ಟು ಬಲಾಢ್ಯವಾಗಿ ಒಬ್ಬ ಎಸಿಗೆನೆ ಹೇಳ್ಕೋಗ್ರಿ ಅನ್ನೋ ಜವಾಬ್ದಾರಿ ಹೋದಾಗ ಎಷ್ಟು ಆತ್ಮ ಒಂದು ನಮ್ಮ ಗೌರವದಿಂದ ನಡ್ಕೋಬಹುದು? ಇದರಲ್ಲೂ ಕೂಡ ಅಲ್ಲಿ ದಾರಿ ಇದೆ, ದಾರಿ ಇದ್ದವರು ಕೂಡ ಹೋಗಿ ಸ್ಥಳ ತನಿಖೆ ಮಾಡಿಲ್ವಾ? ಒಬ್ಬ ಗ್ರಾಮ ಪಂಚಾಯತಿಯವರು ಹೋಗಿಲ್ಲ, ಒಬ್ಬ ತಾಲೂಕು ಪಂಚಾಯತ್ ತಾನೂ ದೂರು ಎರಡು ಸರಿ ಕೊಟ್ಟಾಗ ನೋಡಿದ್ದೆ, ತಾ ಅಜ್ಜಿ ಎರಡು ಸರಿ ಕೊಟ್ಟಿರೋಂತ ದೂರುಗಳಿದ್ದಾವೆ. ಮೊದಲೇ ಒಂದ್ ಸರಿ ಕೊಟ್ಟಿದ್ವಿ, ಮೊನ್ನೆ ಒಂದ್ ಸರಿ ಕೊಟ್ಟಿದ್ವಿ, ಮೂರನೇ ತಾರೀಕು ಒಂದ್ ಸರಿ. ಈ ಎರಡೂ ಅರ್ಜಿಗಳು ಅವರ ಆತ್ಮ ಗಮನ ತರ್ತದೆ, ಅರ್ಜಿನೇ ನೋಡ್ತೀರ ಮಾತಾಡುವಂತ ತಹಶೀಲ್ದಾರ್ ನಮಗ್ ಬೇಕಾ? ಈ ತಾಲೂಕಲ್ಲಿಂತ ತಹಶೀಲ್ದಾರ್ ಬೇಡ ನಮ್ಗೆ, ಕೂಡಲೇ ಆತ್ಮ ವರ್ಗಾವಣೆ ಮಾಡಬೇಕು. ಆತ್ಮ ಸಂಬಂಧಪಟ್ಟ ಯಾವ್ದು ಹಿಂದೆ ಯಾವ್ದು ಕೆಲಸ ಮಾಡ್ತಾ ಇದ್ದ, ಏನ್ ಮುಜರಾಯಿ ಇಲಾಖೆಯಲ್ಲಿ ಆತ್ಮ ಕೆಲಸ ಮಾಡ್ತಕ್ಕಂತ ಆ ಮುಜರಾಯಿ ಇಲಾಖೆಗೆ ಕಳಿಸ್ಬೇಕು. ಈತನು ಏನ್ ರೆವಿನ್ಯೂ ಇಲಾಖೆ ಮತ್ತು ಇಲ್ಲಿನ ಕೋಮುಗಳಿಗೆ ಸೃಷ್ಟಿ ಮಾಡಂತ ತಹಶೀಲ್ದಾರ್ ಬೇಕಾಗಿಲ್ಲ ನಮಗೆ. ಇಂಥ ತಹಶೀಲ್ದಾರ್ ಕೂಡಲೇ ವರ್ಗಾವಣೆ ಮಾಡಬೇಕು. ಮಾಡದೇ ಹೋದ್ರೆ ನಾವು ಏನ್ ಮುಂದಿನ ದಿನಗಳಲ್ಲಿ ಮುಂದಿನ ತಾಲೂಕು ಕಚೇರಿ ಮುಂದೆ ಜಿಲ್ಲಾಧಿಕಾರಿ ಬರೋವರೆಗೂ ಕೂಡ ನಾವು ಕೂತ್ಕೊಂತೀವಿ. ಇದಕ್ಕೆ ಸಮಾಜ ಉತ್ತರ ಕೊಡಬೇಕು ಈ ತಹಶೀಲ್ದಾರ್ಗೆ, ನಮ್ಗೆ ಬೇಕು ಬೇಡ ಅನ್ನೋದಕ್ಕೆ. ಯಾಕಂದ್ರೆ ನಾವು ಅರ್ಜಿ ತಗೊಂಡು ಹೋದಾಗ ನೀವು ಇಂಥ ಸೇರ್ಸೋದಿಲ್ಲ ನಮ್ದು ಕಚೇರಿಗೆ ಅಂತ ಹೇಳಿದಾಗ, ಯಾವ್ದು ಆತ್ಮದಾನ ಕಚೇರಿ ಅದು? ಈ ಆನೇಕಲ್ ಆತ್ಮದ ಆತ್ಮ ಇವತ್ತಿರ್ತಾನೆ ಹೋಗ್ತಾನೆ, ಅದನ್ನ ಗಮನದಲ್ಲಿ ಇಟ್ಕೊಂಡು ಕೆಲಸ ಮಾಡ್ಬೇಕಾಯ್ತು.
दूर उत्तर को उत्तर को ना मुझे दिन कर्नाटक संघर्ष समिति इन प्रगतिपर संघटने बृहत् प्रतिभा कुटुंब बड़ बंधुर आ जगह के शक्ति सेरकू उद्देश्यपूर्वक रस्ते अटाको रस्ते संपड़ो दिन नि दौर्जन्यू सुमार नाकु वर्ष कड़को बरता इचार इलाखेव कंद इलाखेव नाम अर्जी मन को स्पन्स दिनांक एर सवि इपत् शुक्रवार नाकूवरे नाकु गंटे समय तहसीलदार साहेब भेटिया नम हिरे नागर मन को मुखातर तलाक आफी ना हि अली मन को मेले आ मन स्पीकर धिकरस आमेल नागण्णवर प्रश्न स्वामी हल्ए कानून ईर दौर्जन नड़ीत है तेदा इंत व्यक्ति सार्वजनिक मध्य नन इरीटेट आगते कर्क बरबड़ अंत यस आमले कोचर मेले और ताकि नमेंगे तलूक मेजिस्ट्रेट नमेंगे न्याय को नमेंगे ते ते संबंध कैदे स्पंदने लगे ऐनू एस सी अदर हर उपयोग कारणकोस्कर इदी सिटी होराटगार अवमानी अलदीर कानून उल्लंघने मेल अधिकारी ना गमन तरते बेदू होगी अंतु दब्बाड़े मत दौर्जन्य इंत तहसीलदार साहेब ना जीवन नोड़ यदे विचार मूलभूत सौकर्यू ड्रैनेजू कुड़ी नीर मत चरणी विचार यदे पक्षातीत बंद संबंध अधिकारी गमन वह इवेगू हल कानून सुमार 200 वर्ष मेलपट हल कानून अब वस्त सृष्टिया अनादिकाल तात मुत्ता नक इवत मने कटकोड़ू टू वीलर हो नमेंगे आगता परशील खंडित नमेंगे न्याय बेको इंत भ्रष्ट इंत कानून विरोधवा ना तहसीलदार अमानतमी नमेंगे न्याय को मन मुखातर ना कई बे मेरे ग्राम पंचायत अथवा मेरे पंचायत व्याप्तली दलित केरे ईनू मारियम्म देवस्थान पकली रस्तेगोस्कर तक पट्टभद्र हितशक्ति परवा नम आनेकल तहसीलदार निंतारे अदानीयवाद कृत्य दलित केरे इन 200 वर्ष दलित केरे रस्ते तौंदारे भू मालिकर परवा आनेकल दंडाधिकारी यटदली अर्थ आता इवतु दलित रक्षण इवा दलित रस्ते बेडवा अल मूलभूत सौकर्योदी याके रीति नमें आगता है संविधानबद्धवाद हकुला नमेंगे इवा रीतिया मुंदरद्रे मुद्दे दिन ना कर्नाटक दलित संघर्ष समिति भीमगर्जन वतियी तालूकन उग्रवाद क्रम कईगढ़ आत्मीय मध्य मित्र आनेकल तालूकिन निरगे ग्राम पंचायत निरगे ग्रामीण ऐन ईवत मन दलित कॉलोन के रस्तय अड़चणे माताकू इडी तालूकिन जनते सरकार तले तक विचार याकप अंतर्रे संविधान अड़ी ऐन सरकार आता है मत इतक अधिकारी यारू कूड़ा दलितर बड़वर समस्े बगहरी विफल साकष्टु बारी माध्यम ना एचरकन को प्रयोजन आगता मुदे बी कर्नाटक दलित संघर्ष समिति भीमगर्जने उग्रवाद होराट मुखातर एचरक सदेश
ತಲುಪಿಸ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಇಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಸಂಪೂರ್ಣ ಸತ್ತೋಗಿದೆ ಆನೇಕಲ್ ತಾಲೂಕಲ್ಲಿ. ಮತ್ತೆ ಏನು ತಹಸೀಲ್ದಾರ್ ದಿನೇಶ್ರವರಿದ್ದಾರೆ, ಇವರು ಯಾರು ಬಡವರ ಪರವಾಗಿ ಇವರು ಬಂದಿಲ್ಲ, ಮತ್ತೆ ದಲಿತರ ಪರವಾಗಿ ಬಂದಿಲ್ಲ. ಇವರು ಏನು ಬಿಲ್ಡರ್ಗಳು ಮತ್ತೆ ಶ್ರೀಮಂತರ ಪರವಾಗಿ ಇರ್ತಕ್ಕಂಥ ಒಬ್ಬ ತಹಸೀಲ್ದಾರ್ ಆಗಿದ್ದಾರೆ. ಎಲ್ಲೂ ಕೂಡ ಸಮಸ್ಯೆಗಳ ಪರವಾಗಿ ಅವರು ಮಾತಾಡಿದ್ದು ಒಂದೂ ಇಲ್ಲ. ಇಲ್ಲಿ ಅವರು ದುಡ್ಡು ಮಾಡೋದಕ್ಕೆ ಬಂದಿದ್ದಾರ ಅಥವಾ ಅವರು ಬಡವರ ಸಮಸ್ಯೆಯನ್ನು ಪರಿಶೀಲನೆ ಮಾಡಿ ಅವರಿಗೆ ನ್ಯಾಯ ಕೊಡಿಸೋದಕ್ಕೆ ಬಂದಿದ್ದಾರೆ ಅಂತಕ್ಕಂಥ ಪ್ರಶ್ನೆಯನ್ನು ನಾವು ಮಾಡಬೇಕಾಗ್ತದೆ. ಇವತ್ತು ಯಾರು ಆನೇಕಲ್ ತಾಲೂಕಿನಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳು ಇವರಿಗೆ ಸಂಬಳ ಎಲ್ಲಿಂದ ಬರ್ತಾ ಇದೆ ಅಂತಕ್ಕಂಥ ಪರಿಜ್ಞಾನ ಕೂಡ ಇಲ್ಲ. ಸರ್ಕಾರದಿಂದ ಸಿಗ್ತಕ್ಕಂಥ ಸಂಬಳ ಏನಿದೆ ಇದು ಬಡವರ ಟ್ಯಾಕ್ಸಿಂದ ನಾವು ಸಂಬಳ ತಗೊಂತಾ ಇದೀವಿ ಅಂತ ಪರಿಜ್ಞಾನ ಕೂಡ ಇವರಿಗಿಲ್ಲ. ಹಾಗಾಗಿ ಸಾಕಷ್ಟು ಇಲ್ಲಿ ತೊಂದರೆಗಳ ಆಗ್ತಾ ಇದೆ. ಕೂಡಲೇ ನೆರಿಗೆಯಲ್ಲಿ ಏನು ದಲಿತ ಕೇರಿಗೆ ಇವತ್ತು ದಾರಿಯನ್ನು ಅಡ್ಡಗಟ್ಟಿ ಅಲ್ಲಿ ಕಾಂಪೌಂಡ್ ಅನ್ನು ನಿರ್ಮಾಣ ಮಾಡಲು ಹೋಗ್ತಾ ಇದ್ದಾರೆ, ಇದು ಖಂಡನೀಯ. ಮತ್ತೆ ಏನು ಅಸ್ಪೃಶ್ಯ ದಲಿತ ಜನಾಂಗ ಬೇರೆ ಕೇರಿಗೆ ಬರಬಾರದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಅಲ್ಲಿ ಒಂದು ಕಾಂಪೌಂಡ್ ಅನ್ನು ನಿರ್ಮಾಣ ಮಾಡೋದಕ್ಕೆ ಮುಂದಾಗಿದ್ದಾರೆ. ಇದನ್ನು ಕೂಡ ಸಂಘಟನೆ ಖಂಡಿಸ್ತದೆ.